Hey guys, welcome to RK Study Info YouTube channel. Finally, KEA inda, andre Karnataka Examination Authority inda, Karnataka Bija Nigama Niyamita, aita Karnataka State Seed Corporation Limited enide, alli ಸುಮಾರು ಪೋಸ್ಟ್ ಗಳಿಗೆ ಕಾಲ್ಫಾರ್ಮ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಅಧಿಸೂಚನೆ ಅಂತಿದೆ. ಇಟ್ ಇಸ್ ನೋಟಿಫೈಡ್ ಫ್ರಮ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ದಟ್ ಮೀನ್ಸ್ ಕೆಎ ಬ್ಯಾಂಗ್ಳೂರ್ ಆಯ್ತಾ. ಇದೇ ಪ್ರಾಧಿಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ನ ಒಂದು ನೋಟಿಫಿಕೇಶನ್ ಅನ್ನು ಮಾಡಿತ್ತು. ಸೊ ಅಲ್ಲಿಂದ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದಲ್ಲಿ ಖಾಲಿ ಇರುವಂತಹ ಈ ಸೀನಿಯರ್ ಅಸಿಸ್ಟೆಂಟ್ ಹಾಗೇನೆ ಸಹಾಯಕ ವ್ಯವಸ್ಥಾಪಕರು, ಜೂನಿಯರ್ ಅಸಿಸ್ಟೆಂಟ್ ದಟ್ ಮೀನ್ಸ್ ಕಿರಿಯ ಸಹಾಯಕರು, ಹಾಗೇನೆ ಬೀಜ ಸಹಾಯಕರು ಆಯ್ತಾ, ಸೀಡ್ ಅಸಿಸ್ಟೆಂಟ್, ಈ ರೀತಿಯ ಅನೇಕ ಹುದ್ದೆಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನ ಮೂಲಕ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ ಆನ್ 14ನೇ ತಾರೀಕು ಜೂನ್ 2022. ಸೊ ಹಾಗಾದ್ರೆ ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್, ಏಜ್ ಎಷ್ಟಿರಬೇಕು, ಹಾಗೇನೆ ಹೆಚ್ಕೆಗೆ ಮತ್ತೆ ನಾನ್ ಹೆಚ್ಕೆಗೆ ಎಷ್ಟು ಹುದ್ದೆಗಳಿದಾವೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಸೊ ಇವೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಟು ಗೆಟ್ ಆಲ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡರಾಸ್ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರಬಹುದು ಕೆಇಎ ಆಯ್ತಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನಿದೆ, ಸೊ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ನೇಮಕಾತಿ ವಿಭಾಗಕ್ಕೆ ಹೋದಾಗ ಅಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಅಂತ ನಿಮಗೆ ನೋಡಕ್ಕೆ ಸಿಗುತ್ತೆ. ಸೊ ವೆನ್ ಐ ಕ್ಲಿಕ್ ದಿಸ್, ಸೊ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಹುದ್ದೆಗಳ ವರ್ಗೀಕರಣ ಅಂತಿದೆ. ಸೊ ಸಹಾಯಕ ವ್ಯವಸ್ಥಾಪಕರು, ಹಿರಿಯ ಸಹಾಯಕರು, ಕಿರಿಯ ಸಹಾಯಕರು, ಬೀಜ ಸಹಾಯಕರು ಅಂದ್ರೆ ಸೀನಿಯರ್ ಕೋಆರ್ಡಿನೇಟರ್ ಹುದ್ದೆ ಇದೆ ಆಯ್ತಾ, ಹಿರಿಯ ಸಹಾಯಕರು ಹುದ್ದೆ ಇದೆ, ಕಿರಿಯ ಸಹಾಯಕರು ದಟ್ ಮೀನ್ಸ್ ಜೂನಿಯರ್ ಅಸಿಸ್ಟೆಂಟ್ ಆಸ್ ವೆಲ್ ಆಸ್ ಸೀಡ್ ಅಸಿಸ್ಟೆಂಟ್ ಹುದ್ದೆಗಳನ್ನ ಈ ರೀತಿ ವರ್ಗೀಕರಣ ಮಾಡಿದ್ದಾರೆ. ಅಂಡ್ ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟಿಂಗ್ ನ ದಿನಾಂಕ ಆಯ್ತಾ, ಅರ್ಜಿ ಸಲ್ಲಿಸುವ ಆರಂಭಿಕ ದಿನಾಂಕ, ಸೊ ಹಾಗೇನೆ ಅರ್ಜಿ ಸಲ್ಲಿಸುವಂತಹ ದಿನಾಂಕ ಆರಂಭ ಆಗೋದು 22 ಜೂನ್ 2022 ಆಯ್ತಾ, ಬುಧವಾರದಿಂದ ಆರಂಭ ಆಗುತ್ತೆ ಜೂನ್. ಹಾಗೇನೆ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಏನಿದೆ ಜುಲೈ 20 ವರೆಗೆ ಟೈಮಿಂಗ್ ಇದೆ. ಅಂಡ್ ಪೇಮೆಂಟ್ ಮಾಡೋದಕ್ಕೆ 25/7/2022 ವರೆಗೆ ಟೈಮಿಂಗ್ ಇದೆ. ಸೊ ಹಾಗಾದ್ರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದ್ರೆ ಆಯ್ತಾ, ಎವ್ರಿಥಿಂಗ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಇರಬಹುದು, ಯಾವುದೇ ಇರಬಹುದು, ಎವ್ರಿಥಿಂಗ್ ಯು ಹ್ಯಾವ್ ಟು ಸಬ್ಮಿಟ್ ಥ್ರೂ ದ ಆನ್ಲೈನ್ ಆಫ್ ಕೆಇಎ ವೆಬ್ಸೈಟ್. ಈ ಕೆಇಎ ವೆಬ್ಸೈಟ್ ಏನಿದೆ, ಸೊ ಅಲ್ಲಿಂದನೇ ಯು ಹ್ಯಾವ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಸೊ ಹಾಗೇನೆ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ, ಎಕ್ಸಾಮ್ ಫೀಸ್ ನ ನೋಡೋದಾದ್ರೆ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಒಟ್ಟು ಆಯ್ತಾ ದಟ್ ಮೀನ್ಸ್ ಈ ರಿಜಿಸ್ಟ್ರೇಷನ್ ಆಸ್ ವೆಲ್ ಆಸ್ ಅಪ್ಲಿಕೇಶನ್ ಫೀ ಎಲ್ಲ ಸೇರಿ 750 ರೂಪೀಸ್ ಇದೆ. ಅದೇ ರೀತಿ ಕೆಟಗರಿ ಆಗಿದ್ರೆ ಆಯ್ತಾ, 2A, 2B, 3A, ಕೆಟಗರಿ 3B ಅಭ್ಯರ್ಥಿಗಳು ಆಗಿದ್ರೆ ಟೋಟಲ್ 500 ಫೀಸ್ ಇದೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ 250 ರೂಪಾಯಿ, ಹಾಗೆ SC ST PWD ಕ್ಯಾಂಡಿಡೇಟ್ ಇದ್ರೆ, ಕೆಟಗರಿ 1 ಕ್ಯಾಂಡಿಡೇಟ್ ಇದ್ರೆ 250 ರೂಪೀಸ್ ಇಸ್ ಫಿಕ್ಸ್ಡ್. ನೇಮಕಾತಿ ವಿಧಾನವನ್ನು ನೋಡೋದಾದ್ರೆ ಆಯ್ತಾ, ನೇಮಕಾತಿ ವಿಧಾನ ಯಾವ ತರ ಎಕ್ಸಾಮ್ ಆದ್ಮೇಲೆ ಯಾವ ತರ ರಿಕ್ರೂಟ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಎಲ್ಲಾ ಹುದ್ದೆಗಳಿಗೆ ಆಯ್ತಾ, ಎಲ್ಲಾ ಹುದ್ದೆಗಳಿಗೆ ಏನಿರುತ್ತೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಆಯ್ತಾ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ ಟಾಪ್ ಮಾಡಿದಂತಹ ಅಭ್ಯರ್ಥಿಗಳನ್ನ ಏನ್ ಮಾಡ್ತಾರಂತಂದ್ರೆ 1x3 ಆಯ್ತಾ, 1x3 ಅಥವಾ 1:3 ಅಂತ ಹೇಳ್ತೀವಿ, ಆ ಒಂದು ಶೇಕಡವಾರು ಇದ್ರ ಮೂಲಕ ನಿಮಗೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಅನ್ನು ಮಾಡ್ತಾರೆ. ಸೊ ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನ ನೋಡೋದಾದ್ರೆ, ಸೊ ಅದಕ್ಕಿಂತ ಮುಂಚೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಅಭ್ಯರ್ಥಿಯು ಏನು SSLC ವರೆಗೆ ಓದಿರ್ತಾರೆ, ಆ ಹಂತದ ಒಂದು ಪರೀಕ್ಷೆ. ಸೊ ಅದರಲ್ಲಿ ಮಿನಿಮಮ್ ಆಯ್ತಾ, ಮಿನಿಮಮ್ ಯು ಹ್ಯಾವ್ ಟು ಗೆಟ್ 50 ಮಾರ್ಕ್ಸ್. ಸೊ ಅದೇ ರೀತಿಯಾಗಿ ಎಕ್ಸಾಮ್ ನ ಒಂದು ಪ್ಯಾಟರ್ನ್ ನೋಡೋದಾದ್ರೆ ಆಯ್ತಾ, ಎಕ್ಸಾಮ್ ಯಾವ ತರ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಸಹಾಯಕ ವ್ಯವಸ್ಥಾಪಕರು ಕೋಆರ್ಡಿನೇಟರ್ ಪೋಸ್ಟ್ ಏನಿತ್ತು, ಸೊ ಅದಕ್ಕೆ ಟೋಟಲಿ 2 ಪೇಪರ್ಸ್ ಇರುತ್ತೆ. 100 ಕ್ವಶನ್ ನ 2 ಪೇಪರ್ಗಳು, ದಟ್ ಮೀನ್ಸ್ 400 ಮಾರ್ಕ್ಸ್ ನ 2 ಪೇಪರ್ಗಳು ಇರುತ್ತೆ. ಪ್ರತಿಯೊಂದು ಪೇಪರ್ಗೆ 3 hours ಟೈಮ್ ಇರುತ್ತೆ. ಎವ್ರಿಥಿಂಗ್ ಈಸ್ ಅ MCQ ಟೈಪ್ ಆಯ್ತಾ, ಯಾವುದೇ ರೀತಿಯ ಡಿಸ್ಕ್ರಿಪ್ಟಿವ್ ಪೇಪರ್ ಇಲ್ಲ. ಹಾಗೇನೆ ಹಿರಿಯ ಸಹಾಯಕರು, ಕಿರಿಯ ಸಹಾಯಕರು, ಹಾಗೆ ಬೀಜ ಸಹಾಯಕ, ಈ ಎಲ್ಲಾ ಹುದ್ದೆಗಳಿಗೂ ಪತ್ರಿಕೆ 1 and ಪತ್ರಿಕೆ 2 ಪ್ರತಿ 2 ಪೇಪರ್ಗಳನ್ನು ಫಿಕ್ಸ್ ಮಾಡಿ ಮೇಲಿನ ಈ ಹುದ್ದೆ ಏನಿದೆ ಸಹಾಯಕ ವ್ಯವಸ್ಥಾಪಕರು, ಸೊ ಈ ಒಂದು ಹುದ್ದೆಗಷ್ಟೇ 400 ಮಾರ್ಕ್ಸ್ ಇರುತ್ತೆ. ಉಳಿದಂತ ಎಲ್ಲಾ ಪೋಸ್ಟ್ ಗಳಿಗೆ 200 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ನಾವು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನ ನೋಡೋದಾದ್ರೆ, ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಎಕ್ಸಾಮ್ ಅಲ್ಲಿ ಟಾಪ್ ಮಾಡಿದಂತ ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರಂತಂದ್ರೆ, ಒಂದು ಖಾಲಿ ಹುದ್ದೆಗೆ 3 ಆಯ್ತಾ, 3 ಅಭ್ಯರ್ಥಿಗಳಂತೆ ಶಾರ್ಟ್ ಲಿಸ್ಟ್ ಮಾಡಿ ಅವ್ರನ್ನ ಇಂಟರ್ವ್ಯೂಗೆ ಆಯ್ತಾ ವೈವಾಗೆ ಕಾಲ್ಫಾರ್ಮ್ ಮಾಡ್ತಾರೆ. ಸೊ ಅದರಲ್ಲಿನೂ ನೀವು ಟಾಪ್ ಮಾಡಿದ್ರೆ ಯು ವಿಲ್ ಸೆಕ್ಯೂರ್ ದಿಸ್ ಡ್ರೀಮ್ ಜಾಬ್. ಸೊ ಅದೇ ರೀತಿಯಾಗಿ ಎಕ್ಸಾಮ್ ಪೇಪರ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದಾರೆ ಆಯ್ತಾ. ಅಂಡ್ CET ಅಲ್ಲಿ ಆಯ್ತಾ, ಅರ್ಹತಾ ಈ ಸ್ಪರ್ಧಾತ್ಮಕ ಪರೀಕ್ಷೆ ಏನಿರುತ್ತೆ ಅದರಲ್ಲಿ ನಿಮ್ಮ ಪೇಪರ್ ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಕನಿಷ್ಠ 30% ಮಾರ್ಕ್ಸ್ ಅನ್ನ, ಓವರ್ ಆಲ್ 30% ಮಾರ್ಕ್ಸ್ ನ ನೀವು ತೆಗೆದುಕೊಳ್ಳಬೇಕು ಆಯ್ತಾ. ಅದರ ನಂತರವೇ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್, ನಿಮ್ಮ ಪತ್ರಿಕೆ ಇವ್ಯಾಲ್ಯೂಯೇಷನ್ ಆರಂಭ ಆಗುತ್ತೆ. ಅಂಡ್ ಎಕ್ಸಾಮ್ ಸೆಂಟರ್ಸ್ ಇನ್ನು ಅವರು ಇದರಲ್ಲಿ ವೆಬ್ಸೈಟ್ ಅಲ್ಲಿ ಹೇಳ್ತೀವಿ ಅಂತ ಹೇಳಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ನೋಡಿ, ಸಹಾಯಕ ವ್ಯವಸ್ಥಾಪಕರು ಕಾರ್ಯಾಚರಣೆ ಈ ಹುದ್ದೆಗೆ BSc ಅಗ್ರಿಕಲ್ಚರ್ ಆಯ್ತಾ, BSc ಕೃಷಿ ಆಗಿರಬೇಕು. ಹಿರಿಯ ಸಹಾಯಕರು ಆಯ್ತಾ, ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಯನ್ನು ನೋಡೋದಾದ್ರೆ ಭಾರತದಲ್ಲಿ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯದಿಂದ BCom ಅಥವಾ BBM ಪದವಿಯನ್ನ ಪಡೆದಿರಬೇಕು. ಜೊತೆಗೆ ಟ್ಯಾಲಿ ಸರ್ಟಿಫಿಕೇಟ್ ಆಯ್ತಾ, ಟ್ಯಾಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಲೇಬೇಕು ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. ಹಾಗೇನೆ ಕಿರಿಯ ಸಹಾಯಕರು ಆಯ್ತಾ, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ BCom ಆಸ್ ವೆಲ್ ಆಸ್ BBM ಆಯ್ತಾ, ಸೇಮ್ ಹಿರಿಯ ಸಹಾಯಕರಿಗೆ ಇದ್ದಂಗೆನೆ ಇದಕ್ಕೂ ಒಂದು ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಟ್ಯಾಲಿ ಸರ್ಟಿಫಿಕೇಟ್ ಕೇಳಿದ್ದಾರೆ. ಅಂಡ್ ಯಾರ್ಯಾರು ಹಿರಿಯ ಸಹಾಯಕರು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಯು ಕ್ಯಾನ್ ಆಲ್ಸೋ ಸಬ್ಮಿಟ್ ಕ್ರಿಯಾ ಸಹಾಯಕರು ಹುದ್ದೆಗೂ ಸಹ. ಹಾಗೇನೆ ಲಾಸ್ಟ್ ಒನ್ ಬೀಜ ಸಹಾಯಕರು ಅಂತ ಏನಿತ್ತು, ಸೊ ಇದರಲ್ಲಿ ಕೃಷಿಯಲ್ಲಿ 2 years ಡಿಪ್ಲೊಮಾವನ್ನು ಮಾಡಿದಂತಹ ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ. ಹಾಗೇನೆ ಸ್ಯಾಲರಿಯನ್ನು ನೋಡಬಹುದು ಆಯ್ತಾ, ಸ್ಯಾಲರಿ ಪ್ಯಾಕೇಜ್ ಇವರು ಈ ತರ ಕೊಟ್ಟಿದ್ದಾರೆ. ಅಂಡ್ ಯು ಕ್ಯಾನ್ ಡೌನ್ಲೋಡ್ ದಿಸ್ PDF ಇನ್ ಅವರ್ ಅಫಿಷಿಯಲ್ ಟೆಲಿಗ್ರಾಮ್ ಫ್ರಮ್ ಅವರ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಅದೇ ರೀತಿಯಾಗಿ ಏಜ್ ಕಟ್ ಆಫ್ ನೋಡೋದಾದ್ರೆ ಮಿನಿಮಮ್ 18 years ಇರಬೇಕು. ಹಾಗೇನೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ರೆ 35 years ಇರಬೇಕು. ಅಂಡ್ OBC ಕ್ಯಾಂಡಿಡೇಟ್ ಆಗಿದ್ರೆ 38 years, SC ST ಕ್ಯಾಂಡಿಡೇಟ್ Category 1 ಕ್ಯಾಂಡಿಡೇಟ್ ಆಗಿದ್ರೆ 40 years ವರೆಗೂ ಎಲ್ಲ ಪೋಸ್ಟಿಗೂ ನೀವು ಅಪ್ಲೈ ಮಾಡಬಹುದಾಗಿದೆ. ಸೊ ಹಾಗೇನೆ ಹುದ್ದೆಗಳ ರೋಸ್ಟರ್ ನೋಡೋದಾದ್ರೆ ಆಯ್ತಾ, ಹುದ್ದೆಗಳ ಒಂದು ವರ್ಗೀಕರಣವನ್ನು ನೋಡೋದಾದ್ರೆ ನೋಡಿ ಈ ರೀತಿ ಇದೆ. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಸ್ಟಡಿ ದಿಸ್. ಸೊ ಅದೇ ರೀತಿಯಾಗಿ ಸಹಾಯಕ ವ್ಯವಸ್ಥಾಪಕರು ಹುದ್ದೆಗೆ ಸೊ ಈ ರೀತಿ ಒಂದು ಇದೆ ರೋಸ್ಟರ್. ಸೊ ಹಾಗೇನೆ ಹಿರಿಯ ಸಹಾಯಕರು ಹುದ್ದೆಗೆ, ಕಿರಿಯ ಸಹಾಯಕರು ಹುದ್ದೆಗೆ, ಹಾಗೇನೆ ಬೀಜ ಸಹಾಯಕರು ಹುದ್ದೆಗೆ ಈ ರೀತಿಯ ಒಂದು ರೋಸ್ಟರ್ ನ ಮಾಡಿದ್ದಾರೆ. ಸೊ ಇದು ಹೈದರಾಬಾದ್ ಕರ್ನಾಟಕ ಅಂಡ್ ಇದು ನಾನ್ ಹೈದರಾಬಾದ್ ಕರ್ನಾಟಕ NHK. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇದರ ಒಂದು ಸಿಲೆಬಸ್ ಏನು ಅನ್ನೋದನ್ನ ನಾವು ಪ್ರತಿಯೊಂದು ಜಾಬ್ಗೆ, ಪ್ರತಿಯೊಂದು ಪೋಸ್ಟ್ಗೆ ಏನೇನು ಸಿಲೆಬಸ್ ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಹಾಗೇನೆ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು ಈ ಜಾಬ್ ನ ನೀವು ಕ್ರ್ಯಾಕ್ ಮಾಡೋದಕ್ಕೆ, ಸೊ ಇವೆಲ್ಲವನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನು ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೈಂಡ್ಲಿ ಟು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.